ಹಲೋ ಫೆಲೋ ಲಿಸನರ್ಸ್ ಆ್ಯಂಡ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಜೆ ರಕ್ಷು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಯಚಾಮರಾಜ ಒಡೆಯರ್ ಇವರ ಜನನ ಆಗಿದ್ದು ಜುಲೈ ತಿಂಗಳ 18ನೇ ತಾರೀಕು 1919ರಲ್ಲಿ, ಅಂದರೆ ಇನ್ ದಿ ಇಯರ್ 1919 18th ಜುಲೈ. ಇವರ ತಂದೆ ಯುವರಾಜ ಕಂಠೀರವ ನರಸರಾಜ ಒಡೆಯರ್ ಹಾಗೂ ಇವರ ತಾಯಿ ಕೆಂಪು ಚಲುವಾ ಜಮ್ಮಣ್ಣಿಯವರು. ಇನ್ನು ಜಯಚಾಮರಾಜ ಒಡೆಯರ್ ಅವರಿಗೆ ಇಬ್ಬರು ಪತ್ನಿಯರು. ಅವರಲ್ಲಿ ಇವರ ಪ್ರಥಮ ಪತ್ನಿಯ ಹೆಸರು ಸತ್ಯಪ್ರೇಮ ಕುಮಾರಿ ಹಾಗೂ ಇವರ ದ್ವಿತೀಯ ಪತ್ನಿಯ ಹೆಸರು ತ್ರಿಪುರ ಸುಂದರಿ ಅಮ್ಮಣ್ಣಿಯವರು. ಜಯಚಾಮರಾಜ ಒಡೆಯರ್ ಅವರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಲೋಕರಾಜನ್ ಮಹಲ್ನಲ್ಲಿ ಪಡಿತಾರೆ. ತದನಂತರ ಜಯಚಾಮರಾಜ ಒಡೆಯರ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ BA ಪದವೀಧರರಾಗ್ತಾರೆ. ಜಯಚಾಮರಾಜ ಒಡೆಯರ್ ಅವರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳ ಜೊತೆ ರಾಜನೀತಿ ಮತ್ತು ಅರ್ಥಶಾಸ್ತ್ರವನ್ನು ಸಹ ಅಭ್ಯಾಸ ಮಾಡಿದರು. 1940ರಲ್ಲಿ, ಅಂದರೆ ಇನ್ ದಿ ಇಯರ್ 1940, ಜಯಚಾಮರಾಜ ಒಡೆಯರ್ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಮೈಸೂರು ಸಂಸ್ಥಾನದ 25ನೇ ಮಹಾರಾಜರಾದರು. ಇನ್ನು ಜಯಚಾಮರಾಜ ಒಡೆಯರವರ ಆಳ್ವಿಕೆಯಲ್ಲಿ ಮೈಸೂರು ದಸರಾಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವ ಬಂದಿತ್ತು. ಆಗ ಪ್ರತಿದಿನ ನಡೀತಿದ್ದಂಥ ರಾಜಸಭೆಗಳು, ಮಹಾನವಮಿಯ ದಿನ ನಡೀತಿದ್ದಂಥ ಆಯುಧ ಪೂಜೆ ಹಾಗೂ ವಿಜಯದಶಮಿ ದಿನ ನಡೀತಿದ್ದಂತ ಇವೆಲ್ಲವೂ ಲಕ್ಷಾಂತರ ಪ್ರವಾಸಿಗಳನ್ನು ಮೈಸೂರು ದಸರಾದತ್ತ ಆಕರ್ಷಿಸಿತ್ತು. ಇನ್ನು ಜಯಚಾಮರಾಜ ಒಡೆಯರವರ ಸಾಹಿತ್ಯ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರವಾದದ್ದು. ಹೀಗೆ ಜಯಚಾಮರಾಜ ಒಡೆಯರವರು 1940ರಿಂದ 1950ವರೆಗೂ ಅತ್ಯುತ್ತಮವಾದಂಥ ಆಡಳಿತವನ್ನು ನಡೆಸಿ 1974ರಲ್ಲಿ, ಅಂದರೆ 1974ರಲ್ಲಿ ಇವರು ನಿಧನರಾಗ್ತಾರೆ. ಜಯಚಾಮರಾಜ ಒಡೆಯರವರ ನಿಧನದ ನಂತರ ಇವರ ದ್ವಿತೀಯ ಪತ್ನಿಯ ಪುತ್ರರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ರಾಜಕುಟುಂಬದ ಮುಖ್ಯಸ್ಥರಾಗಿ ಪಟ್ಟಕ್ಕೇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಅರಮನೆ ಸಿಗುತ್ತೆ, ಆದರೆ ರಾಜ್ಯ ಸಿಗೋದಿಲ್ಲ. ಕಾರಣ, ಪ್ರಜಾಪ್ರಭುತ್ವ ಜಾರಿಗೆ ಬಂದಿತ್ತು, ರಾಜರ ಆಳ್ವಿಕೆ ಮುಗಿದು ಹೋಗಿತ್ತು. ಫ್ರೆಂಡ್ಸ್, ಇದಾಗಿತ್ತು ಜಯಚಾಮರಾಜ ಒಡೆಯರ್ ಅವರ ಕುರಿತು ಒಂದಷ್ಟು ಮಾಹಿತಿ. ಇವರ ಸಾಧನೆ, ಇವರ ಜನಪರ ಕೆಲಸಗಳು ಸಾಕಷ್ಟಿದೆ. ಅದರಲ್ಲಿ ಬಹಳ ಬೊಗಸೆ ಮಾತ್ರದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋವಂಥ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.